यत्र नार्यस्त पूज्यन्ते रमन्ते तत्र देवतः ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಲ್ವಾ. ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನವನ್ನು ನೀಡುತ್ತಾರೆ. ಎಲ್ಲ ಹೆಣ್ಣು ಮಕ್ಕಳಿಗೂ ವಿಶ್ವ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು. ಸೋ ಫ್ರೆಂಡ್ಸ್, ಬೆಂಗಳೂರಿನ ಶ್ರೀನಗರದಲ್ಲಿರುವ ಚಾಮುಂಡೇಶ್ವರಿ ಮಹಿಳಾ ಸಂಘಟನೆಯ ಹೆಣ್ಣು ಮಕ್ಕಳೆಲ್ಲ ಸೇರಿ ಮಹಿಳಾ ದಿನಾಚರಣೆಯನ್ನು ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ನಿಮ್ಮ ಏರಿಯಾದಲ್ಲೂ ಕೂಡ ಅಥವಾ ನಿಮ್ಮ ಕಾಲೇಜು ಸ್ಕೂಲ್ನಲ್ಲಿ ನೀವು ಮಹಿಳಾ ದಿನಾಚರಣೆಯನ್ನು ಹೇಗೆ ಆಚರಿಸಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗಾಗಿ ಈ ಫಂಕ್ಷನ್ನಿನ ಒಂದು ತುಣುಕನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಯು ವಿ ವೆಂಕಟೇಶ್ ಸರ್ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರು ತುಂಬ ಉತ್ತಮವಾದ ಹಿತನುಡಿಗಳನ್ನಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಒಳ್ಳೆಯ ಪ್ರಜ್ವಲ ಬೆಳಕನ್ನು ನೀಡಿದ್ದಾರೆ. ಅಕ್ಕ ಮಹಾದೇವಿ ತಾಯಂದಿನಿಂದಲೇ ಉತ್ತಮ ಸಮಾಜ ಸಾಧ್ಯ ಎಂಬ ನುಡಿಗಳನ್ನಾಡಿ ಅತಿಥಿಗಳಿಗೆ ಧನ್ಯವಾದಗಳನ್ನು ಕೋರುತ್ತೇನೆ. ನಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮತ್ತೊಮ್ಮೆ ಶುಭಾಶಯಗಳು. ಹಿಡ್ಕೋ ಹಿಡ್ಕೋ ನಂದ ಅಂಟಿ ನಾನು ಕೇಳಿ ಹಿಡ್ಕೋಕವಿ ಪೂಜಾ ಆಮೇಲೆ ಕಟ್ ಮಾಡಿ ಎಲ್ಲರಿಗೂ. ದಿನಾಂಕದಂದು ಆಚರಿಸಲಾಗುತ್ತದೆ. ಪರವಾಗಿಲ್ಲ, ದಿನ ಮುಗಿತಾ ಇದ್ರು ಮಾರ್ಚ್ 8 ಎಲ್ಲರ ನೆನಪಿನಲ್ಲಿ ಇದೆ. ಹಾಗೆ ನಾನು ಕೆಲವು ಹೆಸರನ್ನ ಹೇಳ್ತೀನಿ, ಅದು ಮುಂದಿನ ಹೆಸರನ್ನ ನೀವು ಪೂರ್ಣಗೊಳಿಸ್ಬೇಕು ಆಯ್ತಾ. ಅಕ್ಕ ಜೋರಾಗಿ, ಅಕ್ಕ ಮದರ್ ಸಾಕು, ನಾನು ಮದರ್ ಹೇಳ್ತೀನಿ, ನೀವು ತೆರೆಸಾ ಹೇಳಿ. ಹಾಗೆ ಈ ರೀತಿ ಒಂದೊಂದು ಹೆಸರಿನಿಂದ ಒಬ್ಬೊಬ್ರು ಮಹಿಳೆಯರು ಪ್ರತಿಯೊಬ್ರು ಇರ್ತಾರೆ. ಆ ರೀತಿ ನಾವು ನೀವು ಕೂಡ ಆಗ್ಬೋದು, ಆದ್ರೆ ಅದಕ್ಕೊಂದು ದೃಢ ಛಲತೆ ಮತ್ತೆ ಸದೃಢವಾದಂತ ಮನಸ್ಸು ಎಲ್ಲರಿಗೂ ಅವಶ್ಯಕವಾಗಿರುತ್ತದೆ. ನಿಮ್ ಕೈನ ಆಕ್ಷನ್ ಮಾಡ್ತಾ ತೋರಿಸಿ. ಒಂದ್ ಕುರಿಗೆ ಎಷ್ಟಲೆ ಇರುತ್ತೆ? ಎರಡ್ ಕುರಿಗೆ ಸಾಧ್ಯ ಇಲ್ಲ, ಎರಡು ಪಕ್ಕ ನಿಲ್ಸಿದ್ರೆ ಎರಡು ತಲೆ ಆಗತ್ತೆ. ಆಕ್ಷನ್ ಮಾಡಿ, ಕೈ ಎತ್ತಿ. ಮನೇಲಿ ಹೋದ್ಮೇಲೆ ಇದ್ದೇ ಇರುತ್ತೆ ಅಡಿಗೆ ಮನೆ, ಬಟ್ಟೆ ಮಡ್ಚೋದು, ಪಾತ್ರೆ ತೊಳೆಯೋದು ಎಲ್ಲ. ಇಲ್ಲೊಂಚೂರು ಕೈ ಆಡ್ಸೋಣ. ಎರಡು ಕುರಿಗೆ, ಮೂರು ಕುರಿಗೆ, ನಾಲ್ಕು ಕುರಿಗೆ, ಐದು ಕುರಿಗೆ, ಆರು ಕುರಿಗೆ, ಏಳು ಕುರಿಗೆ, ಎಂಟು ಕುರಿಗೆ, ಒಂಬತ್ತು ಕುರಿಗೆ, ಹತ್ತು ಕುರಿಗೆ, ಒಂದನೇ ಕ್ಲಾಸ್ ಮಿಸ್ಗೆ, ಎರಡನೇ ಕ್ಲಾಸ್ ಮಿಸ್ಗೆ. ಆ ನೋಡಿ, ಎರಡು ಅಂತಿದ್ದೀರಾ, ಹಂಗಾರೆ ಹತ್ತನೇ ಕ್ಲಾಸ್ ಮಿಸ್ ರಾವಣನಾ? ರಾವಣನೇ ಹತ್ಬೇಕಾಗತ್ತೆ.
ನೋಡಿದ್ರಾ, ಹಾಗೆ ನಾವ್ ಹೆಂಗಸರು ಮಾತನಾಡ್ತಾ ಇದ್ರೆ ಅದು ಕಂಟಿನ್ಯೂಟಿ ಆಗ್ತಾ ಇರುತ್ತೆ. ಆಗಿನ ಕಾಲದಲ್ಲಿ ಮನೆ ಮನೆಯಲ್ಲೂ ಕೂಡ ಒಟ್ಟಾರದಲ್ಲಿ ಬಂದು ಹೆಂಗಸರು ಮಹಿಳೆಯರು ಮಾತಾಡ್ತಾ ಇದ್ರು. ಆದ್ರೆ ಈ ಜಂಗಮವಾಣಿ ಬಂದಾಗಿಂದ ಎಲ್ಲ ಗ್ರೂಪ್ ಇಂದ ಸೇರ್ಕೊಂಡು ಏ ತಗೊಳ್ಳೋಣ ಸ್ಟೇಟಸ್ ಹಾಕೋಣ ಅನ್ನೋದ್ರಲ್ಲೇನೆ ಕಾಲಕ್ರಮೇಣ ಕಳೀತಾ ಇರ್ತಾರೆ. ಮಾತಿನಲ್ಲಿ ನಿಗಾ ಇರಲಿ, ಸದಾ ಸಂತೋಷವಾಗಿರಿ ಅಂತ ಹೇಳ್ತಾ ಈ ಆಟನ ಪುಟ್ಟ ಪುಟ್ಟ ಮಕ್ಕಳಿಂದ ಮಹಿಳಾ ದಿನಾಚರಣೆಯ ವಿಶೇಷವಾಗಿ ಹಾಡು ಡ್ಯಾನ್ಸು ಎಲ್ಲನೂ ಕೂಡ ಏರ್ಪಡಿಸಲಾಗಿತ್ತು. ಹೆಣ್ಣು ಮಕ್ಕಳು ಯಾರ್ಯಾರಿಗೆ ಇಷ್ಟ ಇದೆ ಅವರೆಲ್ಲ ಸ್ಟೇಜ್ ಮೇಲೆ ಬಂದು ತಮ್ಮ ತಮ್ಮ ಟ್ಯಾಲೆಂಟನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದಲ್ವಾ? ಆಟೋ ಓಡಿಸೋದಕ್ಕೂ ಸೈ, ವಿಮಾನ ಹಾರಿಸೋದಕ್ಕೂ ಸೈ ಅಲ್ವಾ? ಸೊ ನಾವು ಮನಸ್ಸು ಮಾಡಬೇಕು ಅಷ್ಟೇ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಸಣ್ಣ ವಿಡಿಯೋನ ನಿಮಗಾಗಿ ಇಲ್ಲಿ ನಾನು ಎಡಿಟ್ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಧನ್ಯವಾದಗಳು.